ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಬಿ ಎಸ್ ಸಿ ಬಿ ಎಸ್ ಸಿ ಐ ಡಿ ಬಿ ಎಸ್ ಸಿ ಐ ಡಿಪ್ಲೊಮಾ ಇವರಿಗೆ ಸಂಬಂಧಪಟ್ಟಾಗಿ ಕನ್ನಡದ ಪಠ್ಯಪುಸ್ತಕ ವಿಜ್ಞಾನ ಗಂಗೋತ್ರಿ ಇದರ ಕಾವ್ಯ ಭಾಗ ಇದೆ ಕಾವ್ಯ ಭಾಗದಲ್ಲಿ ಈಗಾಗಲೇ ನಾವು ನಾಲ್ಕು ಕಾವ್ಯಗಳನ್ನು ಮಾಡಿ ಮುಗಿಸಿದ್ದೇವೆ ಈ ತರಗತಿಯಲ್ಲಿ ಇನ್ನೊಂದು ಕವನ ಬಿ ಎಮ್ ಸಿ ಅವರು ಬರೆದಿರ್ತಕ್ಕಂಥ ಮುದ್ದಿನ ಕುರಿಮರಿ ಅನ್ನುವಂಥ ಕವನವನ್ನು ನಾವು ಇವತ್ತು ಅಭ್ಯಾಸ ಮಾಡಿಕೊಳ್ಳಿಕ್ಕಿದ್ದೇವೆ ಈ ಕವನವನ್ನು ಓದಿ ಅಭ್ಯಾಸ ಮಾಡೋದಕ್ಕಿಂತ ಮೊದಲಿಗೆ ಕವನ ಬರೆದಿರ್ತಕ್ಕಂಥ ಕವಿ ಮತ್ತು ಕವನದ ಒಟ್ಟು ಆಶಯ ಹಿನ್ನೆಲೆ ಕುರಿತು ನಾವು ಗಮನಿಸ್ಕೊಳ್ಬೇಕು ಮುದ್ದಿನ ಕುರೆಮರಿ ಅನ್ನುವಂಥ ಕವನವನ್ನು ಬರೆದಿರ್ತಕ್ಕಂಥವರು ಕವಿ ಕನ್ನಡದ ಕಣ್ವ ಅಂತೇಳಿ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಬಿ ಎಮ್ ಸಿ ಯು ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರ ಕಾಲಾವಧಿಯಲ್ಲಿ ಇದ್ದಿರ್ತಕ್ಕಂಥ ಕವಿ ಬಿ ಎಮ್ ಸಿ ಅವರು ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂಥೇಳಿ ಹೆಸರು ಗಳಿಸಿಕೊಂಡವರು ಶ್ರೀ ಅನ್ನುವಂಥ ಕಾವ್ಯನಾಮವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯದಲ್ಲಿ ಹೊಸಗನ್ನಡ ಸಾಹಿತ್ಯದಲ್ಲಿ ಹೊಸ ಒಂದು ದಾಖಲೆಯನ್ನು ಬರೆದಿರ್ತಕ್ಕಂಥ ಕವಿ ಬಿ ಎಂ ಸಿ ಅವರು ಇವರು ಗುಬ್ಬೆ ತಾಲೂಕಿನ ಸಂಪಿಗೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಜನವರಿ ಮೂರರಂದು ಜನಿಸ್ತಾರೆ ಬಿ ಎಂ ಸಿ ಅಂತೇಳಿ ನಾವು ಅವರನ್ನು ಕರೆಯುತ್ತೇವೆ ಆದರೆ ಇವರ ಪೂರ್ಣ ಹೆಸರು ಏನಂದರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅನ್ನುವಂಥದ್ದು ಇವರು ವಿದ್ಯ ಶಿಕ್ಷಣದಲ್ಲಿ ಎಮ್ ಎ ಪದವಿ ಮತ್ತು ಬಿ ಎಲ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತದನಂತರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲೀಷ್ನ ಪ್ರಾಧ್ಯಾಪರಾಗಿ ಕೆಲಸ ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಅವರು ನಿವೃತ್ತರಾಗ್ತಾರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಲಬುರಗಿಯಲ್ಲಿ ನಡೆದತಕ್ಕಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಅದರ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರ್ವಹಿಸುವರು ಅದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರು ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದ ಸಚಿವರಾಗಿಯೂ ಸಹ ಅವರು ಕೆಲಸ ನಿರ್ವಹಿಸಿದ್ದಾರೆ ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯಥಾ ನಾಸ್ತಿ ಅಂತೇಳಿ ಹೇಳಿಕೊಂಡು ಕನ್ನಡ ನಾಡು ಕನ್ನಡ ನುಡಿಯ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಟುಕೊಂಡು ಆ ಅಭಿಮಾನದ ಹೊಳೆಯನ್ನು ತಮ್ಮ ಬೇರೆ ಬೇರೆ ಸಾಹಿತ್ಯ ಕೃತಿಗಳ ಮೂಲಕ ತಮ್ಮ ಬೇರೆ ಬೇರೆ ಉಪನ್ಯಾಸಗಳ ಮೂಲಕ ಅವರು ಹರಿಸಿದರು ಕವಿಚೂತವಣ ಚೈತ್ರ ಅನ್ನುವಂಥ ಬಿರುದು ಅವರಿಗೆ ಸಂದಿದೆ ರಾಜ ಸೇವಾಸಕ್ತ ಅನ್ನುವಂಥ ಗೌರವಕ್ಕೂ ಅವರು ಭಾಜನರಾಗಿದ್ದಾರೆ ಈ ರೀತಿ ಬಹಳ ನಗಲತೆಯನ್ನು ಪಡ್ಕೊಂಡಿರ್ತಕ್ಕಂಥ ಕವಿ ಬಿ ಎಂ ಸಿ ಅವರು ಕನ್ನಡ ಸಾಹಿತ್ಯಕ್ಕೆ ತಂದೆ ಅಂತ ದಾಖಲೆ ಪ್ರಮಾಣದ ಕೃತಿಗಳನ್ನು ಕೊಡುಗೆ ನೀಡಿದ್ದಾರೆ ಅದರಲ್ಲಿ ಮುಖ್ಯವಾದವುಗಳು ಹೊಸಗನ್ನಡದ ಆರಂಭದ ಕವನ ಸಂಕರಣ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬರೆದಿರ್ತಕ್ಕಂಥದ್ದು ಇಂಗ್ಲೀಷ್ ಗೀತೆಗಳು ಹಾಗೆಯೇ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬರೆದಿರ್ತಕ್ಕಂಥ ಗದಾಯುದ್ಧ ಅನ್ನುವಂಥ ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬರೆದಿರ್ತಕ್ಕಂಥ ಅಶ್ವತ್ಥಾಮ ನಾಟಕ ಇದಲ್ಲದೆ ಪಾರಸಿಕರು ಹೊಂಗಣಸುಗಳು ಕನ್ನಡ ಕೈಪಿಡಿ ಎರಡು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಈ ರೀತಿಯ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಕನ್ನಡ ಬಾವುಟ ಅನ್ನುವಂಥದ್ದು ಅವರ ಸಂಪಾದಿತ ಕವನ ಸಂಗ್ರಹ ಈ ರೀತಿಯ ಕೃತಿಗಳು ಅಲ್ಲದೆ ಇಡೀ ನಾಡಿನುದ್ದಗಲಕ್ಕೂ ನಿರಂತರವಾಗಿ ಸಂಚರಿಸಿ ಕನ್ನಡ ಭಾಷೆಯ ಬಗೆಗೆ ಕನ್ನಡ ಸಾಹಿತ್ಯದ ಬಗೆಗೆ ಜನರಲ್ಲಿ ಒಂದು ರೀತಿಯ ಕ್ರಿಯಾಶೀಲವಾದಂಥ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಅವರು ಶ್ರಮಿಸ್ತಾರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬರೆದಿರತಕ್ಕಂಥ ಇಂಗ್ಲೀಷು ಗೀತೆಗಳೇನಿವೆ ಅವು ಹೊಸಗನ್ನಡ ಸಾಹಿತ್ಯದ ಹೆಬ್ಬಾಗಿಲನ್ನು ತೆರೆದಂತಹ ಕೃತಿ ಅನ್ನುವಂಥ ಜನಮನ್ನಣೆಯನ್ನು ಪಡ್ಕೊಂಡಿದೆ ಛಂದಸ್ಸು ಭಾಷೆ ವಸ್ತು ಶೈಲಿಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಆ ಪ್ರಯೋಗಗಳಲ್ಲಿ ಯಶಸ್ವಿಯಾಗಿ ಎಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂತಹವಾದಂತಹ ಈ ಕೃತಿ ಕನ್ನಡ ಕಾವ್ಯಕ್ಕೆ ಗ್ರೀಷ್ಮದ ಬಂಧನ ಕಳಚಿ ವಸಂತದ ಉತ್ಸಾಹ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಕೃತಿ ಅನ್ನುವಂಥದ್ದು ಸಾಹಿತ್ಯ ಚರಿತ್ರಕಾರ ಅಭಿಪ್ರಾಯ ಸೊ ಈ ರೀತಿಯಲ್ಲಿ ಭಾಳ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಎಂಟುನೂರ ಎಂಬತ್ನಾಲ್ಕ ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ಸರಿಸುಮಾರು ಸುಮಾರು ಒಂದು ಅರುವತ್ತು ವರ್ಷಗಳಷ್ಟು ಬದುಕಿ ಬಾಳಿರ್ತಕ್ಕಂಥ ಇವರು ಸಾವಿರದ ಒಂಬೈನೂರ ನಲವತ್ತ ಏಳರ ಜನವರಿಯಲ್ಲಿ ಇವರು ನಿಧನರಾಗ್ತಾರೆ ಈ ರೀತಿ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂತ ಕರೆಸ್ಕೊಂಡಿರ್ತಕ್ಕಂಥ ಮಿ ಎಂ ಸಿ ಅವರು ಇಂಗ್ಲೀಷ್ ಗೀತೆಗಳಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಕವನ ಮುದ್ದಿನ ಕುರಿಮರ ಎನ್ನುವಂಥದ್ದು ಆ ಇಂಗ್ಲೀಷ್ ಗೀತೆಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಕಟವಾಯಿತು ಅದರಲ್ಲಿ ಇಪ್ಪತ್ತ ಒಂದು ಕವನಗಳಿವೆ ಆ ಇಪ್ಪತ್ತೊಂದು ಕವನಗಳಲ್ಲಿ ಹೆಚ್ಚಿನ ಕವನಗಳು ಏನಿವೆ ಅವು ಇಂಗ್ಲೀಷಿನ ಕವಿಗಳು ಇಂಗ್ಲೀಷ್ನಲ್ಲಿ ಬರೆದಿರ್ತಕ್ಕಂಥ ಬೇರೆ ಬೇರೆ ಪ್ರಸಿದ್ಧ ಕವಿಗಳು ವರ್ತ್ ಹೊತ್ತು ಶೆಲ್ಲಿ ಶೇಕ್ಸ್ಪಿಯರ್ ಮೊದಲಾದವರು ಬರೆದಿರ್ತಕ್ಕಂಥ ಕವಿಗಳು ಬರೆದಿರ್ತಕ್ಕಂಥ ಕವನಗಳೇನಿವೆ ಇಂಗ್ಲೀಷ್ನ ಕವನಗಳೇನಿವೆ ಅದನ್ನು ಕನ್ನಡಕ್ಕೆ ಹೊಸ ಕನ್ನಡದಲ್ಲಿ ಆರಂಭ ನೋಡಿ ಹೊಸ ಕನ್ನಡದಲ್ಲಿ ಕವನವನ್ನು ಬರೀತಕ್ಕಂಥ ಒಂದು ರೀತಿಯ ಮೊದಲ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸ ಅದು ಆ ಆರಂಭ ಘಟ್ಟದಲ್ಲಿ ಅವರು ಅದರಲ್ಲಿ ಹಲವಾರು ಕವನಗಳನ್ನು ಅನುವಾದದ ಮೂಲಕ ತರ್ತಾರೆ ಅದರಲ್ಲಿ ಬುದ್ಧಿನ ಕುರಿ ಅನ್ನುವಂಥ ಸಹ ಒಂದು ಅನುವಾದಿತ ಕವನ ಇದು ಇಂಗ್ಲೀಷಿನ ಕವಿ ವರ್ಡ್ಸ್ ಹೊತ್ತು ಬರೆದಿರ್ತಕ್ಕಂತಹ ದಿ ಪೆಟ್ ಲ್ಯಾಮ್ ಅನ್ನುವಂಥ ಕವರ್ನರ ಕನ್ನಡದ ರೂಪಾಂತರ ಆಗಿದೆ ಈ ಮುದ್ದಿನ ಕುರಿಮರಿ ಏನಿದೆ ಇದು ಒಂದು ಬಹಳ ಮಹತ್ವಪೂರ್ಣವಾದ ಆಶಯವನ್ನು ಇವತ್ತು ನಮ್ಮ ಜನಮಾನಸ ಮುಂದೆ ತರ್ತದೆ ನಾವು ಹೇಳ್ತೇವೆ ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡವ ಅಂತ ಹೇಳಿ ಇಟ್ಕೊಳ್ಬೇಕಾದ ವಾಕ್ಯ ಅದೇ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳು ಎಷ್ಟರ ಮಟ್ಟಿಗೆ ಇವೆ ಮನುಷ್ಯನಾದ ಕಾರಣವೇ ಮಾನವೀಯ ಪದ ಒಂದ್ ಆದರೆ ಮನುಷ್ಯನಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳು ಮನುಷ್ಯನಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಇವೆ ಅನ್ನುವುದನ್ನು ಈ ಮುದ್ದಿನ ಕೂರೆಬಾರಿ ಅನ್ನೋದ ಕವನ ಸಾರಿ ಹೇಳುತ್ತದೆ ಸಾಮಾನ್ಯ ಒಂದು ಮಾತುಂಟು ಒಂದು ಹಾವು ಇದೆ ಹಾವು ಅದು ಕಚ್ಚಬಹುದು ಕಚ್ಚಿದೆಯೋ ಅನ್ನೋದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಅದು ಅರ್ಥ ಮಾಡಿಕೊಳ್ಬೋದು ಅದು ಯಾವಾಗ ಕಚ್ಚಿದರೆ ಯಾವಾಗ ಕಚ್ಚಬಹುದು ಒಂದು ನಾಯಿ ಇದೆ ಅದು ಯಾವಾಗ ಕಚ್ಚಬಹುದು ಸೊ ಎಲ್ಲ ವಿಚಾರಗಳೇನು ಪ್ರಾಣಿಗಳ ಕುರಿತಾಗಿ ಮನುಷ್ಯನ ಕುರಿತಾಗಿ ನಮ್ಗೆ ಗೊತ್ತಿವೆ ಆದರೆ ಮನುಷ್ಯ ಅವನ ಸುತ್ತಮುತ್ತಲೇ ಇರತಕ್ಕಂಥ ಮನುಷ್ಯನ ಯಾವಾಗ ಕಚ್ಚುತ್ತಾನೆ ಯಾವಾಗ ಕೊಲ್ತಾನೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇದೆ ನಾಯಿಗೆ ಒಂದು ತುತ್ತು ಅನ್ನ ನೀಡಿದರೆ ಜೀವವಿರುವ ತನಕ ಅನ್ನ ನೀಡಿದವನಿಗೆ ಅದು ಕೃತಜ್ಞತೆಯನ್ನು ತೋರುತ್ತದೆ ನಾಯಿಗೆ ನೀವು ಅನ್ನ ಹಾಕ್ತಿ ಸಾಕ್ತೀರಿ ಅಂತ ಹೇಳ್ಕೊಳ್ಳೋದು ಆ ನಾಯಿ ಏನು ಮಾಡ್ತಾರೆ ನೀವು ಯಾವಾಗಲೂ ಬರಲಿ ಆ ನಾಯಿ ನಿಮ್ಮನ್ನು ನೋಡಿ ಬಾಲವನ್ನು ಅಲ್ಲಾಡಿಸ್ತದೆ ಕೃತಜ್ಞತೆಯನ್ನು ಸೂಚಿಸ್ತದೆ ನಾವು ಇರ್ತಕ್ಕಂಥ ದನ ಎಮ್ಮೆ ಕೋಣ ಇತ್ಯಾದಿ ಜಾನುವಾರುಗಳೇನಿವೆ ಅವು ನಮ್ಮನ್ನು ನೋಡಿದ ಅಂಬಾ ಅಂಬ ಅಂತೇಳಿ ಕರೆಯುತ್ತವೆ ಅರ್ಥಾತ್ ನನಗೆ ಅನ್ನ ಕೊಟ್ಟಂತಹ ನನ್ನ ದಣಿ ನನ್ನ ಯಜಮಾನ ಅನ್ನುವಂಥ ನನ್ನ ಅನ್ನದಾತ ಅನ್ನುವಂಥ ಕೃತಜ್ಞತೆಯನ್ನು ಅದು ತನ್ನ ತಂದೆ ಅಂತ ಮಾತಿನ ಮೂಲಕ ಅದು ಸೂಚಿಸ್ತದೆ ಆದರೆ ಮನುಷ್ಯನು ತನ್ನ ಏಕಾಂಗಿತನಕ್ಕಾಗಿ ಏಕಾಂಗಿತನವನ್ನು ಮರೆಯುವುದಕ್ಕಾಗಿ ಅಥವಾ ಯಾವುದೋ ಒಂದು ರೀತಿಯ ಹವ್ಯಾಸ ಅನ್ನುವಂಥ ಕಾರಣಕ್ಕಾಗಿ ಏನು ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾನೆ ಇನ್ನು ಕೆಲವರು ಪ್ರಾಣಿ ಪಕ್ಷಿಗಳನ್ನು ತನ್ನ ಸ್ವಂತ ಮಕ್ಕಳಿಗಿಂತಲೂ ಅಕ್ಕರೆಯಿಂದ ಸಾಕ್ತಾನೆ ಅದೇ ಮಕ್ಕಳಿಗೆ ಸಾಕು ಪ್ರಾಣಿ ಪಕ್ಷಿಗಳು ಎಂದರೆ ಬಹಳ ಪ್ರೀತಿ ಇರ್ತದೆ ಬೆಕ್ಕು ನಾಯಿ ಹಸು ಕುರಿ ಬಾತುಕೋಳಿ ಕೋಳಿ ಗಿಳಿ ಪಾರಿವಾಳ ಇನ್ನು ಎಷ್ಟು ಬೇಕಾದ ಹಾಡು ಹಂದಿ ಇತ್ಯಾದಿ ಸೇರಿಸ್ಬೋದು ಈ ರೀತಿಯ ಪ್ರಾಣಿಗಳನ್ನು ನಾವು ಹೆಚ್ಚಾಗಿ ಸಾಕ್ತಾ ಇರ್ತೇವೆ ಅವುಗಳನ್ನು ಪೋಷಿಸಿ ಬೆಳೆಸ್ತೇವೆ ಯಾವತ್ತೂ ಅದು ನಮಗೆ ಹಿಂಸೆಯನ್ನು ಕೊಡುವುದಿಲ್ಲ ಯಾಕಂತೇಳಿದ್ರೆ ನಾನು ಅದನ್ನು ಸಾಕಿ ಬೆಳೆಸಿದ್ದೇನೆ ಅನ್ನುವಂತಹ ಪ್ರೀತಿ ಅದಕ್ಕೆ ಗೊತ್ತಿದೆ ಅಂಥದೇ ಒಂದು ಮುದ್ದಿನ ಕುರಿಮರಿಯನ್ನು ಸಾಕಿದರೆ ಯಾವ ಪ್ರೀತಿ ಸಿಗುತ್ತದೆ ಅನ್ನುವುದಕ್ಕೆ ಈ ಕವನ ಸಾಕ್ಷಿಯಾಗಿದೆ ಈ ಕವನದ ಹಿನ್ನೆಲೆಯನ್ನು ಗಮನಿಸ್ಕೊಳ್ತಾ ಹೋದರೆ ಕವನದಲ್ಲಿರ್ತಕ್ಕಂಥ ಬಾಲಕಿ ಏನಿದ್ದಾಳೆ ಆ ಬಾಲಕಿಯ ತಂದೆ ಮಳೆಯ ದೂರದ ಇರುಬಿನಲ್ಲಿ ತಾಯಿಯಿಂದ ಬೇರ್ಪಟ್ಟ ಕುರಿಮರಿಯನ್ನು ತೋಳಿನಲ್ಲಿ ಎತ್ತುಕೊಂಡು ಮರುಕದಿಂದ ಮನೆಗೆ ತರ್ತಾನೆ ಒಂದು ಬೆಟ್ಟದ ದೂರದ ಕಡಿದಾರ ಪ್ರದೇಶದಲ್ಲಿ ಇರುಬಿನಲ್ಲಿ ಅಂದರೆ ಕಡಿದಾರ ಪ್ರದೇಶದಲ್ಲಿ ತನ್ನ ತಾಯಿ ತಾಯಿಯಲ್ಲೋ ಹೋಗಿದೆ ಇದು ಕುರಿ ಮರಿ ಏನಿದೆ ದಾರಿ ತಪ್ಪಿ ಅಲ್ಲೇ ಇದೆ ಹಾಗಾಗಿ ಆ ತಾಯಿಯಿಂದ ಬೇರ್ಪಟ್ಟಂಥ ಕುರಿಯ ಮರಿಯನ್ನು ಈ ಹುಡುಗಿಯ ತಂದೆ ಅದನ್ನು ಎತ್ತಿಕೊಂಡು ಬಂದು ಮನೆಗೆ ತರ್ತಾನೆ ಆವತ್ತಿನಿಂದ ಅದಕ್ಕೆ ತಾಯಿಯಾಗಿ ಆಸನೆ ನೀಡ್ತಾ ಇದ್ದವಳು ಆ ಮುಗ್ಧ ಹುಡುಗಿಯಿಂದಲೇ ಬಾಲಕಿಯಿಂದಲೇ ಅವಳು ತಾಯಿಯ ಸ್ಥಾನವನ್ನು ತುಂಬತಕ್ಕಂಥ ಕೆಲಸವನ್ನು ಮಗು ಮಾಡ್ತಾನೆ ಒಂದು ಪುಟ್ಟದಂಥ ಸಣ್ಣ ಅಂಥ ತೊರೆಯಿಂದ ಹಳ್ಳದಿಂದ ತಿಳಿಯ ನೀರನ್ನು ತಂದು ಅದಕ್ಕೆ ಕುಡಿಸ್ತಾಳೆ ಕರೆದು ಬಿಸಿಯ ನೊರೆ ಹಾಲನ್ನು ಪ್ರೀತಿಯಿಂದ ಅದಕ್ಕೆ ನೀಡ್ತಾಳೆ ಅದರಲ್ಲಿ ಅದಕ್ಕೆ ವಿಶೇಷವಾದಂಥ ಖುಷಿ ಇದೆ ಆ ಖುಷಿಯ ಅವಳಿಗೆ ಮಾತ್ರ ಅಲ್ಲ ತನಗೆ ಹಾಲನ್ನು ಕೊಡ್ತಾ ಇರ್ತಕ್ಕಂಥ ತಾನು ಹಾಲನ್ನು ಕುಡಿತಾ ಇರ್ತಕ್ಕಂಥ ಆ ಕುರಿಯ ಮರಿಗೂ ಇದೆ ಆಕೆಯ ಮನೆಯ ನೆರೆ ಮನೆಗಳಲ್ಲಿ ಇಲ್ಲಿಯೂ ಆ ರೀತಿಯ ಕುರಿಗಳಿಲ್ಲ ಕುರಿ ಮರಿ ಮಾತ್ರ ಬಿದ್ದೋದಕ್ಕೆ ಯಾವ ಕೊರಗೂ ಕಾಣದಂತೆ ಅಕ್ಕರೆಯಿಂದ ಸಾಕ್ತಾಳೆ ಅವಳು ಯಾಕಂದರೆ ಆ ಮನೆಯಲ್ಲಿ ಕುರಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಿವಿಯನ್ನು ಅಲುಗಿಸಿ ತಲೆಯನ್ನು ಓಳೆದು ಅಂದರೆ ತಲೆಯನ್ನು ಅಲ್ಲಾಡಿಸಿ ಬಾಲವನ್ನು ಕುಡಿಸಿ ನಲಿದು ಬಾಲಕಿಯ ಕೈಯ ತಿಂಡಿಯನ್ನು ಮುದ್ದಿನಿಂದ ಸವಿಯುವಂಥ ಮರಿಗೆ ಕುಡಿಯೋ ಕಂದ ಕುಡಿಯೋ ಎಂದು ಮುಗ್ಧತೆಯಿಂದ ಹೇಳ್ತಕ್ಕಂತಹ ಆ ಮಗುವಿನ ಧ್ವನಿ ಕೇಳಿದೊಡನೆ ಕವನದ ನಿರೂಪಕ ಅರ್ಥಾತ್ ಬಿ ಎಂ ಸಿಯವರೇನಿದ್ದಾರೆ ಅವರಿಗೆ ಅರ್ಥಾತ್ ಕವನದ ನಿರೂಪಣೆಗೆ ನಿರೂಪಕನಿಗೆ ಬಿ ಎಂ ಸಿ ಅಲ್ಲ ಯಾಕಂದರೆ ಅದು ಓಡಿಸುವುದನ್ನು ಅನಿವಾರಿತ ಕವನ ಆದ ಕಾರಣ ಕವನದ ನಿರೂಪಕನಿಗೆ ಅವಳ ಹೃದಯ ತನ್ನ ಹೃದಯದಲ್ಲಿ ಕಳೆದಂತೆ ಭಾಸವಾಗ್ತದೆ ಆ ರೀತಿ ಪೋಷಿಸಿ ಬೆಳೆಸ್ತಕ್ಕಂಥ ಆ ಪ್ರೀತಿಯ ಧಾರೆಯನ್ನೇತಕ್ಕಂಥ ಆ ಮಗುವಿನ ಹೃದಯ ಏನಿದೆ ತನ್ನ ಹೃದಯದಲ್ಲೇ ಸೇರಿಕೊಂಡಂಥ ಅನುಭವ ಆಗ್ತದೆ ಯಾವುದೇ ರೀತಿಯ ಸಂಘರ್ಷಕ್ಕೆ ಇಲ್ಲದೆ ಮಾನವೀಯ ಅನುಕಂಪದಿಂದ ಕುರಿ ಮತ್ತು ಬಾಲಕಿ ಬೆರೆತು ಹೋದದ್ದು ಒಂದರ್ಥ ಅಲ್ಲಿ ಅದು ಮನುಷ್ಯತ್ವದ ಸಂಕೇತ ಅನ್ನೋದನ್ನು ಕವಿಯಲ್ಲಿ ನಿರೂಪಿಸ್ತಾನೆ ಪ್ರೀತಿ ವಾತ್ಸಲ್ಯ ಕರುಣೆ ಮಮತೆ ಮಮಕಾರಗಳನ್ನೇ ಮರೆತಿರುವ ಇವತ್ತಿನ ನಾಗರಿಕ ಸಮಾಜಕ್ಕೆ ಇವತ್ತಿನ ನಾಗರಿಕ ಸಮಾಜ ಆಧುನಿಕ ಸಮಾಜ ಅನ್ನೋದಕ್ಕೆ ಅದಕ್ಕೆ ಪ್ರೀತಿ ಅಂದ್ರೂ ಏನು ಗೊತ್ತಿಲ್ಲ ವಾತ್ಸಲ್ಯ ಅಂದರೆ ಏನು ಗೊತ್ತಿಲ್ಲ ಮಾನವೀಯತೆ ಅನ್ನೋದು ಗೊತ್ತಿಲ್ಲ ಇವೆಲ್ಲವನ್ನು ಮರೆತ ಇವತ್ತಿನ ಈ ಸಮಾಜಕ್ಕೆ ಈ ಕವಿತೆ ಮುಖವಾಡವನ್ನು ಕಳಚಿ ಸಹಜ ಗುಣಗಳನ್ನು ಬೆಳೆಸಿಕೊಳ್ಳಲು ಮತ್ತು ಅದರಂತೆ ನಡೆದುಕೊಳ್ಳಲು ಒಂದು ಒಂದು ರೀತಿಯ ಸ್ಫೂರ್ತಿಯನ್ನು ನೀಡುತ್ತಾ ಇದೆ ಕಣ್ಣಿಗಂಧವಾದ ಮಗುವೋ ಮುದ್ದು ಕಾರಣದ ಮರಿಯೋ ಎಂಬ ಭಾವದಿಂದ ನಿರೂಪಕ ಉಳುಮೆಯಿಂದ ಮಾತ್ರ ಇಂಥ ಜೋಡಿಯ ಚೆಲುವನ್ನು ಕಾಣಲು ಸಾಧ್ಯ ಆ ಇಡೀ ಜೋಡಿಯನ್ನು ನೋಡ್ತಾ ಇದ್ದಾನೆ ನಿರೂಪಕ ಅಂದರೆ ಅದು ಮಗುವಿನ ಮುಖವೋ ಅಥವಾ ಕುರಿಯ ಮುಖವೋ ಅನ್ನೋದನ್ನು ಹೇಳುವುದಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ಅದು ಇದೆ ಈ ರೀತಿ ಪ್ರಾಣಿ ಪಕ್ಷಿಗಳ ಆ ಕೃತಜ್ಞತೆಯ ಮನೋಭಾವಕ್ಕೆ ಸಾಕ್ಷೀಭೂತವಾಗಿರ್ತಕ್ಕಂಥ ಈ ಕವನವನ್ನು ಪುತಿ ನರಸಿಂಹಾಚಾರ್ಯರೊಂದು ಕವನ ಬರೀತಾರೆ ನನ್ನ ನಾಯಿ ಅನ್ನುವಂಥದ್ದು ಆ ಕವನಕ್ಕೆ ಈ ಕವನವನ್ನು ಹೋಲಿಸ್ಬೋದು ಒಂದು ಕಡೆ ನಿಷ್ಕಲ್ಮಶವಾದ ಮನಸ್ಸು ಮುಗ್ಧತೆಯ ಭಾವದಿಂದ ಮಾತ್ರ ಪ್ರೀತಿಯನ್ನು ಹೊಸೆಯಲು ಸಾಧ್ಯ ಅನ್ನುವುದನ್ನು ಪೂತಿಯನವರನ್ನು ನನ್ನಾಯು ಕವನವು ಹೇಳುತ್ತದೆ ಅದನ್ನೇ ಇಲ್ಲಿಯೂ ಇದೆ ಎಳೆಯ ಮಕ್ಕಳಲ್ಲಿನ ಮುಗ್ಧತೆ ಎಳೆಯ ಮಕ್ಕಳ ಚಿಕ್ಕ ಮಕ್ಕಳಲ್ಲಿ ಮುಗ್ಧತೆ ಇರ್ತದೆ ಪ್ರೀತಿ ಇದೆ ಮನುಷ್ಯತ್ವ ಇದೆ ನಂಬಿಕೆ ಇದೆ ಯಾಕೆ ಅದು ಬೆಳೆಯುತ್ತಾ ಇದೆ ಇದೆ ನಾವು ಮಗುವಾಗಿದ್ದಾಗ ನಮ್ಮಲ್ಲಿ ಆ ಎಲ್ಲ ಗುಣಗಳಿದ್ದು ಇವತ್ತು ಯಾಕೆ ಅವು ಕಾಣೆಯಾಗಿವೆ ಎಂಬ ಪ್ರಶ್ನೆಯನ್ನು ನಮಗೆ ನಾವು ಇವತ್ತು ಹಾಕಿಕೊಳ್ಳಬೇಕಾಗಿದೆ ಆದರೆ ಆ ಕುರಿ ಆ ಕುರಿಯ ಮರಿಗಿರತಕ್ಕಂಥ ಪ್ರೀತಿಯಿಂದ ಅದು ಕುರಿ ಸಾಯುವವರೆಗೂ ಆ ಪ್ರೀತಿ ಅದಕ್ಕೆ ಇರ್ತದೆ ನಾಯಿ ಮರಿಯನ್ನು ಚಿಕ್ಕ ದಿನ ಸಾಕಿದಂಥ ನಾಯಿ ಮರಿಗೆ ಚಿಕ್ಕದಾಗ ಯಾವಾಗ ಪ್ರೀತಿ ಯಾವ ಪ್ರೀತಿ ಇತ್ತೋ ಅದೇ ಪ್ರೀತಿ ನಾಯಿ ಸಾಯುವಾಗದವರೆಗೂ ಇರ್ತದೆ ಆದರೆ ಮನುಷ್ಯನಲ್ಲಿ ಅದು ಬೆಳೆದಂತೆ ನಾಶವಾಗ್ತಾಯಿದೆ ಯಾಕೆ ಈ ರೀತಿ ಆಗ್ತಾ ಅಂತ ಪ್ರಶ್ನೆಯನ್ನು ನಮಗೆ ನಾವು ಯೋಧ ಹಾಕ್ಕೊಳ್ಬೇಕಾಗಿದೆ ಹಾಗಾಗಿ ಪ್ರಕೃತಿಯ ಈ ಜೀವ ಸಂಕುಲ ಏನಿದೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಚರಾಚರ ಸೃಷ್ಟಿಗಳೇನಿವೆ ಆ ಸೃಷ್ಟಿಯನ್ನು ಆ ಚೈತನ್ಯವನ್ನು ಕಂಡು ನಾವು ಇನ್ನೊಬ್ಬರನ್ನು ಪ್ರೀತಿಸ್ತನ್ನು ಕಲಿಸ್ತಕ್ಕ ಪ್ರೀತಿಸುವುದನ್ನು ಕಲಿಬೇಕಾದ ಅನಿವಾರ್ಯತೆ ಇವತ್ತು ಇದೆ ಸೊ ಅದನ್ನೇ ಒಂದು ಆಶಯ ರೂಪವಾಗಿ ಈ ಕವನ ಹೊರಹೊಮ್ಮಿಸ್ತಾ ಇದೆ ಬಿ ಎಂ ಅವರ ಮುಂದಿನ ಕರಿಬರಿ ಅನ್ನುವಂಥದ್ದು ಸೊ ಇದೆಷ್ಟು ಕವನದ ಒಟ್ಟು ಆದರೆ ಆ ಕವನದ ಪಂದ್ಯಗಳನ್ನು ನಾವು ಓದಿಕೊಂಡು ಅರ್ಥ ಮಾಡಿಕೊಳ್ಳೋಣ ಮುದ್ದಿನ ಕುಮಾರಿ ಬಿ ಎಂ ಶಿ ಕುರಿಮರಿ ಹಿಡಿದು ಮಂಜು ಬೀಳುತ್ತಿತ್ತು ಚುಕ್ಕಿ ಕಣ್ಣು ಬಿಟುಕುತ್ತಿತ್ತು ಕುಡಿಯೋ ಕಂದ ಕುಡಿಯೋ ಎಂದು ನುಡಿಯುವ ಮಾತು ಕಿವಿ ತಿರುಗಿ ನೋಡಲೊಬ್ಬ ಯಾಚೆ ತಿರುಗಿ ನೋಡಲೊಬ್ಬ ಲೊಬ್ಬ ಯಾಚೆ ಲೊಬ್ಬೆಯಾಚೆ ಒಬ್ಬಳಲ್ಲಿ ಹೆಣ್ಣು ಮಗಳು ನೊರೆಯ ಬಿಡುಪು ಕುರಿಯ ಮರಿಯ ತಲೆಯ ತಡವು ತಿದ್ದಳು ಈ ಪದ್ಯವನ್ನು ಓದಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಸೊ ಮುಂದಿನ ವಿಚಾರಗಳನ್ನು ಮುಂದೆ ತರಗತಿಯಲ್ಲಿ ಗಮನಿಸ್ಕೊಳ್ಳೋಣ ಏನೋ ಈ ತರಗತಿಯಲ್ಲಿ ಮಾಡಿದ್ದೇನೆ ಕವಿಯ ಪರಿಚಯ ಮತ್ತು ಕವರ್ನ ಹಿನ್ನೆಲೆ ಇದನ್ನು ಸರಿಯಾಗಿ ಓದಿಕೊಳ್ಳಿ ಮತ್ತು ನನ್ನ ಈ ಮಾತುಗಳನ್ನು ವಿಡಿಯೋಗಳನ್ನು ಮತ್ತೆ ಮತ್ತೆ ಕೇಳಿಕೊಳ್ಳಿ ಅದಕ್ಕೆ ಪೂರಕವಾಗಿ ಎಲ್ಲರೂ ಈ ಕವನದ ಅನುವಾದ ಮತ್ತು ಇದರ ಎಲ್ಲ ಅಂಶಗಳನ್ನು ಬರೆದು ರೆಡಿ ಮಾಡಿಕೊಳ್ಬೇಕು ಎಕ್ಸಾಮ್ಗಳು ಹತ್ತಿರ ಬರ್ತಾಯಿದೆ ಈಗಾಗಲೇ ನಿಮಗೆ ಯೂನಿವರ್ಸಿಟಿ ಕ್ಯಾಲೆಂಡರ್ನ ಕಳಿಸಲಾಗಿದೆ ಸೊ ಅದನ್ನು ಹಾಗಾಗಿ ತಯಾರಿ ಮಾಡಿಕೊಳ್ಳಿ ಎಲ್ಲರೂ ಯಾವುದಾದ್ರೂ ಅನುಮಾನಗಳು ಇದ್ದರೆ ಫೋನ್ ಮಾಡಿ ಕೇಳಿಕೊಳ್ಳಿ ಸೊ ಎಲ್ರಿಗೂ ಥ್ಯಾಂಕ್ ಯು ವರ್ಣ ನಮಸ್ಕಾರ